ಎಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಮೃಣಾಲಿನಿಯು ಕೌಶಿಕನ ಬಳಿಗೆ ಬಂದು, ಮಹಾದೇವಿಯು ನಡೆಸುತ್ತಿರುವ ಈ ಜಂಗಮ ಪೂಜೆಯು ಸರಿಯಲ್ಲ, ತಾನು ಬಂಗಾರಗಳನ್ನು ಎಲ್ಲವನ್ನ ಕೂಡ ಆ ಜಂಗಮರಿಗೆ ದಾನವಾಗಿ ನೀಡುತ್ತಿದ್ದಾಳೆ, ಇದು ನಿಮಗೆ ಬಗೆಯುತ್ತಿರುವಂತಹ ದ್ರೋಹ ಎಂದು ಮಾತನ್ನು ಹೇಳಿರ್ತಾಳೆ. ಕೌಶಿಕನು ಅದರ ಬಗೆಗೆ ಮಹಾದೇವಿಯ ಬಳಿಗೆ ಬಂದು ಜಂಗಮ ಸೇವೆ ಹೇಗೆ ನಡೀತಾ ಇದೆ ಅಂತ ಕೂಡ ಕೇಳ್ತಾನೆ. ಆಗ ಮಹಾದೇವಿಯು ಅನುಭವಗೋಷ್ಠಿಯಲ್ಲಿ ತಲ್ಲೀನಳು ಕೂಡ ಆಗಿರ್ತಾಳೆ. ಆಕೆ ಅದಾವುದನ್ನು ಒಪ್ಪದೆ, ತಾವು ಅನುಭವ ಗೋಷ್ಠಿಯನ್ನು ನಡೆಸುತ್ತಿದ್ದೇವೆ, ಜ್ಞಾನದ ದೀಕ್ಷೆಯನ್ನು ಅವರು ನಮಗೆ ನೀಡುತ್ತಿದ್ದಾರೆ ಎಂದು ಮಾತ್ರ ಹೇಳ್ತಾಳೆ. ಕೌಶಿಕನು ಇನ್ನೇನು ಕೆಲವು ದಿನಗಳಲ್ಲಿ ಆಕೆಯ ವ್ರತ ಮುಗಿದು ಹೋಗುತ್ತದೆ, ಆದ ನಂತರ ಆಕೆ ನನಗೆ ಮಹಾರಾಣಿಯಾಗುತ್ತಾಳೆ ಎಂಬ ಒಂದು ಆಸೆಯಿಂದ ಕಾಯ್ತಾ ಇರ್ತಾನೆ. ಹಾಗಾಗಿ ಏನೆಲ್ಲ ಅಡ್ಡಿ ಬಂದರೂ ಕೂಡ ತಡೆದುಕೊಂಡು ಇನ್ನೇನು ಕೆಲವು ದಿನಗಳು ಮಾತ್ರ ಉಳಿದಿವೆ ಎಂದು ಸಮಾಧಾನ ಪಟ್ಟುಕೊಂಡಿರ್ತಾನೆ. ಅದರ ಮುಂದುವರೆದ ಭಾಗವನ್ನು ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಕೌಶಿಕನು ಸಚಿವ ಸಂಪುಟದ ಅನಿವಾರ್ಯ ಕರೆಯ ಮೇಲೆಗೆ ಆ ಸ್ಥಾನದ ಕಾರ್ಯಕಲಾಪಗಳನ್ನು ಮುಗಿಸಿಕೊಂಡು ಮಹಾದೇವಿಯನ್ನು ಕಾಣಲು ಬಹು ಉತ್ಸುಕತೆಯಿಂದ ಪ್ರಶಾಂತ ಭವನದೊಳಗೆ ಕಾಲಿರಿಸಿದನು. ಅನುಭವಗೋಷ್ಠಿ ನಡೆದಿತ್ತು. ನಿಜಲಿಂಗದೇವರು ತಾಳವನ್ನು ಹಾಕುತ್ತಲಿದ್ದರು. ಮಹಾದೇವಿ ಏಕನಾಥವನ್ನು ಮಿಂಟುತ್ತಾ ಹಾಡತೊಡಗಿದ್ದಳು. ಅವಳ ಆ ತನ್ಮಯತೆಯನ್ನ ಕಂಡು ಬೆರಗಾದ ಕೌಶಿಕನು ಮಹಡಿಯನ್ನ ಏರಿ ಅಲ್ಲಿಂದ ಮಹಾದೇವಿಯು ಕಾಣಿಸುವಂತೆ ಕುಳಿತ. ನಿಜಲಿಂಗ ದೇವರ ಸನ್ನಿಧಿಯಲ್ಲಿ ಕಿರಿಯ ಜಂಗಮರು ಅಲ್ಲದೆ ಮದನರತಿ, ಶಿವಕಾಮಿನಿ, ವಸಂತಕರು ಕುಳಿತಿದ್ದರು. ಮೃಣಾಲಿನಿಯು ವಿಲಾಸಿನಿಯರ ನಡುವೆ ಆಸೀನಳಾಗಿದ್ದಳು. ಇಲ್ಲಿಯವರೆಗೆ ನಡೆದ ಚರ್ಚೆಯ ಬಳಿಕ ಮಂಗಳವನ್ನ ಮಾಡುವ ಮುನ್ನ ಒಂದೆರಡು ವಚನಗಳನ್ನು ಹಾಡಬೇಕು ಎಂದು ಮಹಾದೇವಿ ಏಕನಾಥವನ್ನ ಕೈಗೆತ್ತಿಕೊಂಡಿದ್ದಳು. ವೀಣೆಯಲ್ಲಿ ಬಲ್ಲಿದಳಾದ ಮದನರತಿ ಮಹಾದೇವಿಯ ಗಾಯನದಿಂದ ಸ್ಫೂರ್ತಿಗೊಂಡು ವೀಣೆಯನ್ನ ಜೋಡಿಸಿಕೊಂಡಳು. ವೈಜಯಂತಿ ಮೃದಂಗದ ನಾಥವನ್ನ ಒಂದುಗೂಡಿಸಿದಳು. ಭಕ್ತಿಯ ಅಲೆಗಳು ಅರಮನೆಯ ವಾಯು ಶರದಿಯಲ್ಲಿ ಅಪ್ಪಳಿಸತೊಡಗಿದವು. ಒಂದಾದ ಮೇಲೊಂದು ವಚನವನ್ನ ಭಾವಾವೇಶದಿಂದ ಹಾಡತೊಡಗಿದ ಮಹಾದೇವಿಯನ್ನ ಎಲ್ಲರೂ ಮೌನವಾಗಿ ಸವಿಯತೊಡಗಿದರು. ಕೆಲವು ಕ್ಷಣಗಳ ಬಳಿಕ ಏಕನಾದ ಜಾರಿತು, ಗಾಯನ ನಿಂತಿತು. ಮಹಾದೇವಿ ಮಾತ್ರ ಕಣ್ತೆರೆಯದೆ ಮೈ ಮರೆತಿದ್ದಳು. ಸೂರ್ಯ ಅಸ್ತಮಿಸಿದ, ಸಂಜೆ ನಿರ್ಗಮಿಸಿತು, ಮಬ್ಬು ವ್ಯಾಪಿಸಿ ನಂತರ ಇರುಳಿಗೆ ಎಡೆ ಮಾಡಿಕೊಟ್ಟಿತು. ಆದರೆ ಮಹಾದೇವಿ ಏಳಲಿಲ್ಲ. ಪರಿಚಾರಿಕೆಯರು ಸದ್ದು ಮಾಡದೆ ದೀಪಿಕೆಗಳನ್ನು ಹೊತ್ತಿಸಿ ಪಡಸಾಲೆಗೆ ಬೆಳಕು ತುಂಬಿದರು. ತಲೆಯ ಮೇಲಿನ ಮುಸುಕು ಜಾರಿ ಹಚ್ಚಿಟ್ಟ ಬೆಳಕಿನಲ್ಲಿ ಕೂದಲು ಮಿಂಚುತ್ತಿದ್ದವು. ದುಂಡು ದುಂಡಾದ ತುಂಬು ತೋಳುಗಳು ಅಂದವಾಗಿ ಕಾಣತೊಡಗಿದ್ದವು. ತನ್ನೆದುರಲ್ಲಿ ಎಂದೂ ತಲೆಯ ಮೇಲಿನ ಮುಸುಕನ್ನೇ ತೆಗೆದಿರಲಿಲ್ಲವಾಕೆ. ಕೌಶಿಕನು ಕಳ್ಳು ಕುಡಿದವನಂತೆ ಉನ್ಮತ್ತನಾಗಿ ನೋಡಿದ. ಅದರೊಡನೆ ಬಂದ ಆಗುಂತಕರೆದುರಿಗೆ ಭಾವೋನ್ಮತ್ತಳಾಗಿ ಹಾಡತೊಡಗಿದ್ದುದು ಸರಿ ಎನಿಸದೆ ಗೌರವಕ್ಕೆ ಕುಂದು ಎನಿಸಿತು ಈತನಿಗೆ. ಮನಸ್ಸಿನ ಭಾವನೆಗಳನ್ನು ಒತ್ತಿ ಹಿಡಿದ. ಕೆಳಗೆ ಇಳಿದು ಹೋದರೆ ತಡೆದಿಟ್ಟ ತನ್ನ ಅಸಹನೆ ಕ್ರೋಧವಾಗಿ ಆಸ್ಫೋಟಿಸುವುದು ಎಂದು ಅವನಿಗೆ ಗೊತ್ತು. ನಿಜಲಿಂಗ ದೇವರು ಕಿರಿಯ ಜಂಗಮರನ್ನ ನೋಡಿದರು. ಹೊರಡುವುದು ಲೇಸು ಎಂಬ ಸೂಚನೆಯನ್ನ ಅರಿತ ಅವರು ಮೆಲ್ಲನೆ ಎದ್ದು ನಿಂತು ವಸಂತಕನನ್ನ ಸಮೀಪಿಸಿ ಹೇಳಿದರು, ಇದು ಭಾವ ಸಮಾಧಿ, ಅವ್ವನವರು ತಮಗೆ ಎಚ್ಚರವಾದಾಗ ಏಳಲಿ, ತಾವಾರು ಎಚ್ಚರಿಸಬೇಡಿರಿ, ನಾವು ಹೊರಟು ಹೋಗುತ್ತೇವೆ, ನಾಳೆಗೆ ಬಂದಾಗ ಅನುಭವಗೋಷ್ಠಿಯನ್ನ ಮುಂದುವರಿಸೋಣ. ಜಂಗಮರ ತಂಡವು ಸದ್ದು ಮಾಡದೆ ಹೊರಟು ಹೋಯಿತು. ಕೌಶಿಕನು ಅವರೆಲ್ಲ ಹೋದ ನಂತರ ಕೆಳಗಿಳಿದು ಬಂದು ಸನಿಹದ ಪೀಠದ ಮೇಲೆ ಕುಳಿತು ಕದಲದ ಕಣ್ಣಾಳಿಗಳಿಂದ ನಿಟ್ಟಸತೊಡಗಿದ. ಅರಸರು ಬಂದುದನ್ನ ನೋಡಿ ವಿಲಾಸಿನಿಯರು ಒಬ್ಬೊಬ್ಬರೇ ಮರೆಯಾದರು. ವಸಂತಕನು ಮಾತ್ರ ದೂರಾಲೋಚನೆಯಿಂದ ಅಲ್ಲಿಯೇ ಕುಳಿತ.
ಅವನು ಕೌಶಿಕನ ಉನ್ಮತ್ತ ಕಣ್ಣುಗಳನ್ನು ಗಮನಿಸಿದ್ದ. ರಾಜನು ಎಲ್ಲಿಯಾದರೂ ದುಡುಕಿ ಆಕೆಯನ್ನ ಬಹಿರ್ಮುಖ ಮಾಡಿಯಾನು ಎಂಬ ಭಯ ವಸಂತಕನಿಗೆ. ಮಹಾದೇವಿಯ ಶರೀರವು ಸೊರಗಿದ್ದರೂ ತಪೋಕಾಂತಿ ಆಕರವಾಗಿತ್ತು. ಯವೇ ಇಕ್ಕದೆ ಅವಳ ಶರೀರವನ್ನ ಕೌಶಿಕನು ನಿಟ್ಟಿಸುವುದನ್ನು ಕಂಡ ವಸಂತಕನಿಗೆ ಆಸೆಯ ನೀರನ್ನ ಸುರಿಸುತ್ತಾ ಕುಳಿತ ಹಸಿದ ನಾಯಿಯ ನೆನಪು ಬಂದಿತು. ಗುಡಿಯಲ್ಲಿ ಲಿಂಗವೊಂದರ ಮುಂದೆ ನೈವೇದ್ಯವಿಟ್ಟರೆ ಗರ್ಭಗುಡಿಯ ಹೊರಗೆ ಕುಳಿತ ನಾಯಿಗೆ ಲಿಂಗದ ದರ್ಶನ ಪಡೆಯುವುದಕ್ಕಿಂತ ಮಿಗಿಲಾಗಿ ಮುಂದಿಟ್ಟ ಅನ್ನದ ಕಡೆಗೆ ಆಸೆಯಲ್ಲವೇ? ಕಾಮದ ನಾಯಿ ಸಾತ್ವಿಕ ದೇವತೆಯ ವ್ಯಕ್ತಿತ್ವ ದರ್ಶನಕ್ಕಿಂತ ಮಿಗಿಲಾಗಿ ಅವಳ ಅಂಗಾಂಗದ ಕಡೆಗೆ ಗಮನ. ಕಾಮ ಇದು ಕಾಮ. ಜಿಗುಪ್ಸೆ ತಾಳಿ ಕೌಶಿಕನ ಮುಖದಿಂದ ತನ್ನ ಕಣ್ಣುಗಳನ್ನ ಕಿತ್ತು ಇನ್ನೊಂದು ಕಡೆಗೆ ಹರಿಸಿದ. ಸ್ವಲ್ಪ ವೇಳೆಯ ಬಳಿಕ ಮಹಾದೇವಿ ಜಾಗೃತಳಾದಳು. ಅಪಾರವಾದ ಆನಂದಾನುಭೂತಿಯಲ್ಲಿದ್ದು ಕಣ್ತೆರೆದಾಗ ತಾನೆಲ್ಲಿ ಇರುವೆನು ಎಂಬುದರ ಅರಿವೆಯಾಗದೆ ಎಲ್ಲವನ್ನ ನೋಡಿದಳು. ಅವರೆಲ್ಲ ಹೋದರೆ ಸ್ವಲ್ಪ ಸ್ವಲ್ಪವಾಗಿ ನೆನಪಿಸಿಕೊಳ್ಳುತ್ತಾ ಕಣ್ಣೆದುರಿಗೆ ಕಂಡ ವಸಂತಕನನ್ನ ಕೇಳಿದಳು. ಹೌದು ತಾಯಿ, ಇರುಳು ಬಹಳವಾಯಿತು. ತಾವು ಬಹಿರಂಗ ಪ್ರಪಂಚಕ್ಕೆ ಬರಲಿಲ್ಲ, ಕಾಯ್ದು ಹೊರಟು ಹೋದರು. ದರ್ಶನವನ್ನ ಪಡೆದುಕೊಳ್ಳಲಾಗಲಿಲ್ಲ, ನಾಳೆಗಾಗಿ ಆಮಂತ್ರಣವನ್ನ ನೀಡಲಿಲ್ಲ. ನಾಳೆ ಬರುವರು ಅಲ್ಲವೇ? ಬರುವುದಾಗಿ ಹೇಳಿ ಹೊರಟು ಹೋದರು, ವಸಂತಕ ಹೇಳಿದ. ಮಹಾದೇವಿಯು ತನ್ನ ತೊಡೆಯ ಮೇಲೆ ಜಾರಿ ಬಿದ್ದಿದ್ದ ಏಕನಾಥವನ್ನ ಮಗ್ಗುಲಲ್ಲಿ ಇರಿಸಿಕೊಂಡಳು. ಮೇಲಕ್ಕೆದ್ದು ನಿಧಾನವಾಗಿ ತನ್ನ ಕೋಣೆಯ ಕಡೆಗೆ ನಡೆದು ಬಾಗಿಲನ್ನ ಮುಚ್ಚಿಕೊಂಡಳು. ಕೌಶಿಕನಿಗೆ ಇದು ಅಪಮಾನ ಎನಿಸಿತು. ತಾನು ಕಣ್ಣೆದುರುಗಿ ಇದ್ದರೂ ನೋಟವನ್ನೂ ಸಹ ಹರಿಸದೆ ಆ ಭಿಕ್ಕಾರಿಗಳ ಬಗ್ಗೆ ಆಸ್ತೆಯಿಂದ ಕೇಳಿ ಮರುದಿನ ಬರುವರು ಎಂದಾಗ ಸಮಾಧಾನ ಪಟ್ಟುಕೊಂಡ ಮಹಾದೇವಿಯ ವರ್ತನೆ ಅವನ ಆತ್ಮಾಭಿಮಾನವನ್ನ ಕೆರಳಿಸಿತು. ತನ್ನ ಏಕಾಂತ ಭವನಕ್ಕೆ ಎದ್ದು ಹೊರಟ. ಹಾಸಿಗೆಯ ಮೇಲೆ ಮೈಚಲ್ಲುತ್ತಲೇ ಮೃಣಾಲಿನಿಯನ್ನ ಕರೆತರಲು ಪಾರಿಚಾರಕರನ್ನ ಅಟ್ಟಿದ. ಬಂದ ಮೃಣಾಲಿನಿ ಕೈ ಮುಗಿದು ನಿಂತು ಹೇಳಿದಳು, ಮಹಾಪ್ರಭು ಏನು ಹೇಳಲಿ, ತಮ್ಮಂಥ ದೊರೆಗಳಿಗೆ ಮೋಸ ಮಾಡುವುದನ್ನು ಕಂಡು ನನ್ನ ಹೃದಯವೂ ತಲ್ಲಣಿಸುತ್ತಿದೆ. ಆ ಜಂಗಮರಿಗೆ ಬಂಗಾರದ ನಾಣ್ಯಗಳನ್ನು ತುಂಬಿ ತುಂಬಿ ಕಟ್ಟಿಕೊಡುವರು. ನಿನ್ನೆ ಒಬ್ಬರಿಗೊಂದೊಂದು ಹರಿವಾಣದಲ್ಲಿ ಕನಕದ ಕಡಗ, ರತ್ನಹಾರ, ವಜ್ರದುಂಗುರಗಳನ್ನು ಇಟ್ಟುಕೊಟ್ಟರು. ಎಲ್ಲಕ್ಕಿಂತ ಮಿಗಿಲಾಗಿ ಮೃಣಾಲಿನಿ ವಿಲಕ್ಷಣವಾಗಿ ನೋಡಿ ಮೌನ ತಾಳಿದಳು. ಧೈರ್ಯವಾಗಿ ಹೇಳು ಮೃಣಾಲಿನಿ. ಆ ಗುಂಪಿನಲ್ಲಿ ಚನ್ನಮಲ್ಲಿಕಾರ್ಜುನ ಎಂಬ ಪ್ರೇಮಿಯೂ ಇದ್ದಂತೆ ತೋರಿತು. ಅವರ ಹಂಬಲ ಉಪಚಾರ ಎಲ್ಲವೂ ಅವನನ್ನ ಒಲಿಸಲೆಂದೇ. ಕೌಶಿಕನ ಸರ್ವಾಂಗವು ಕೋಪ ನಿರಾಶೆಗಳ ಸಂಗಮವಾಗಿ ನಡುಕಿತ್ತು. ನೀನು ಹೋಗು ಮೃಣಾಲಿನಿ, ಈ ವಿಷಯವನ್ನ ಯಾರ ಮುಂದೂ ಬಾಯಿ ಬಿಡಬೇಡ. ನಾನೇಕೆ ಹೇಳಲಿ ನನ್ನೊಡೆಯ, ಉಪ್ಪುಂಡ ಮನೆಗೆ ಎರಡು ಬಗೆಯ ಬಾರದೆಂದು ತಮಗೆ ಮಾತ್ರ ಹೇಳಿದೆ. ಮೃಣಾಲಿನಿ ಮೌನ ತಾಳಿ ಸರಿದು ಹೋದಳು. ಕೌಶಿಕನು ಕೆಂಡದ ಹಾಸಿಗೆಯ ಮೇಲೆ ಮಲಗಿದಂತೆ ಹೊಯ್ತಾಡಿದ. ಮಹಾದೇವಿ ಅಂತವಳಲ್ಲ, ಎಂತೆಂತಹ ಆಮಿಷಕ್ಕೂ ಮರುಳಾಗದ ಆಕೆ ಭಿಕಾರಿಯೊಬ್ಬನಿಗೆ ಒಲಿಯುವುದಂಟೆ? ಛೆ, ಸಾಧ್ಯವಿಲ್ಲ. ಕೌಶಿಕನ ವಿವೇಕವು ಸಮಾಧಾನ ನೀಡುತ್ತಿತ್ತು. ಪ್ರೇಮವು ಕುರುಡು ಎಂದು ಏಕೆ ಹೇಳುವರು? ಪ್ರೇಮವು ಕೂಡಿದರೆ ಇವೆಲ್ಲ ಅಡ್ಡ ಬರವು. ಕೌಶಿಕನ ಮತ್ತೆ ಮನಸ್ಸು ಸಮಸ್ಯೆಯನ್ನ ತೆರೆದಿಡುತ್ತಿತ್ತು. ಅಷ್ಟು ಜನರಲ್ಲಿ ಯಾವನಿರಬೇಕು? ಒಮ್ಮೆ ಹಾಡುತ್ತಿದ್ದಳು, ಹೊಳೆವ ಜಡೆ ಸುಲಿಪಲ್ಲು ವಿಭೂತಿ ಧಾರಕ ರುದ್ರಾಕ್ಷಿ ಧರಿಸಿದವನು ಕರ್ಣಕುಂಡಲದವನು ಎಂದು. ಆದರೆ ಆ ಆಗುಂತಕರಲ್ಲಿ ಜಟಾಧಾರಿಯಾದವನು ಯಾರೂ ಇರಲಿಲ್ಲವಲ್ಲ? ಯಾರಿಗೆ ಗೊತ್ತು, ಜಟೆಯನ್ನ ಕತ್ತರಿಸಿ ಬೋಳು ಮಾಡಿಕೊಂಡಿರಬೇಕು. ಈ ಭೈರಾಗಿಗಳನ್ನ ನಂಬುವುದೇ ಬಲು ಕಷ್ಟ. ಇಲ್ಲದ ಸಂಶಯ ಪಡಬೇಡ, ಲೋಕದ ಪುರುಷರನ್ನಾರನೂ ಮುಟ್ಟೆನು ಎಂದು ಆಕೆ ಪ್ರತಿಜ್ಞೆ ತೊಟ್ಟಿಲ್ಲವೇ? ಸಂಶಯದ ಸುಳಿಯಲ್ಲಿ ಬಿದ್ದು ಮುಳುಗಿಯೇ?
ಆಕೆ ಪಾವಿತ್ರತೆಯ ಅಮೃತದ ಕೊಡ. ಅವಳಲ್ಲಿ ವಿಷಯದ ವಿಷವನ್ನು ಅರಸುವ ಮೂರ್ಖತನ ಮಾಡಬೇಡ. ಮತ್ತೆ ಕೌಶಿಕನ ವಿವೇಕವು ನುಡಿಯುತ್ತಿತ್ತು. ಏನೇ ಆಗಲಿ, ನಾಳೆ ಪರೀಕ್ಷಿಸುವೆ, ಮನದಲ್ಲಿ ನಿರ್ಧರಿಸಿಕೊಂಡ. ಚಿತ್ತದ ತಳಮಳ ತಡೆಯಲು ಅಸಾಧ್ಯವಾಗಿ ಪರಿಚಾರಕರನ್ನ ಚಪ್ಪಾಳೆ ತಟ್ಟಿ ಕರೆದು ಸುರೆಯನ್ನ ತರಿಸಿಕೊಂಡು ಮಿತಿ ಮೀರಿ ಕುಡಿದು ಹಾಸಿಗೆಯ ಮೇಲೆ ಬಿತ್ತುಕೊಂಡ. ಶರಣರೇ, ಇದರ ಮುಂದುವರೆದ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಶರಣು.